ವಚನ ಸ್ವೀಕಾರ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕೇಳ್ತಾ ಇದ್ದೇನೆ. ಈಗಾಗಲೇ ನಾನು ಅಪೋಸಿಷನ್ ಪಾರ್ಟಿ ಲೀಡರ್ ಆಗಿರೋದ್ರಿಂದ ಮತ್ತೊಮ್ಮೆ ಶಾಸಕಾಂಗ ಪಕ್ಷದ ಸಭೆ ಅಗತ್ಯ ಇಲ್ಲ. ಅದರಿಂದ ಈಗ ಗವರ್ನರ್ ಅನ್ನ 10 ಗಂಟೆಗೆ ಮೀಟ್ತಾ ಇದ್ದೇನೆ. ಯಡಿಯೂರಪ್ಪನವರು ಅಧಿಕಾರ ಗ್ರಹಣವನ್ನು ಮಾಡ್ತಾರೆ ಅಂತ ನಿಮ್ಮಲ್ಲೇ 10 ದಿನದ ಮುಂಚೆ ಹೇಳಿದ್ದೆ. ಹೋದ ತಿಂಗಳು ಅದನ್ನು ಈ ಸರ್ಕಾರದವರು ಈ ಸರ್ಕಾರಕ್ಕೆ ತೊಂದರೆ ಇದೆ, ಕಂಟಕ ಇದೆ ಅಂತಾನು ಹೋದ ತಿಂಗಳು ಹೇಳಿದ್ದೆ. ಅದರಂತೆ ಎಲ್ಲವೂ ಆಗಿದೆ. ಈಗ ಬಿಜೆಪಿ ಸರ್ಕಾರ ಪುನಃ ರಚನೆ ಆಗುವತ್ತ ಇವತ್ತು 12 ಗಂಟೆ 12 ರಿಂದ 12 ವರೆಗೆ ಅಂತ ಹೇಳಿದ್ರು. ಆಮೇಲೆ ಸಾಯಂಕಾಲ 6 ಗಂಟೆಯಿಂದ 6:30 ಅಂತ ಹೇಳಿದ್ರು. ಜ್ಯೋತಿಷ್ಯದ ಆಧಾರದ ಪ್ರಕಾರ ಯಡಿಯೂರಪ್ಪನವರಿಗೆ ನಡೀತಾ ಇರತಕ್ಕಂತಹ ದಶೆಯು ಅವರ ಅನುರಾಧ ನಕ್ಷತ್ರಕ್ಕೆ ಭರಣಿ ನಕ್ಷತ್ರವು ಶುಕ್ರವಾರಕ್ಕೆ ಭರಣಿ ನಕ್ಷತ್ರಕ್ಕೆ ಒಂದು ಒಳ್ಳೆಯದು ಬಿಟ್ಟರೆ ಅವ್ರಿಗೆ ಅಧಿಕಾರ ಗ್ರಹಣಕ್ಕೆ ಯೋಗ್ಯವಾಗಿರ್ತಕ್ಕಂತಹ ದಿನ ಅಥವಾ ಲಗ್ನ ಸಂಜೆ 6 ಗಂಟೆ 6:30 ಆಗೋದಿಲ್ಲ. ಯಾಕೆ ಅಂದ್ರೆ ಲಗ್ನಕ್ಕೆ ಚಂದ್ರನ ದೃಷ್ಟಿ ಬೇಕು, ಲಗ್ನಕ್ಕೆ ಚಂದ್ರನ ಬಲ ಬೇಕು, ಲಗ್ನಕ್ಕೆ ಗುರುವಿನ ದೃಷ್ಟಿ ಬೇಕು. ಹಾಗಾಗಿ ಲಗ್ನಾಧಿಪತಿ ಇವಾಗ ಸಾಯಂಕಾಲ ಮಕರ ಲಗ್ನ ಆಗ್ತದೆ. ಮಕರ ಬಾಧಾ ಲಗ್ನದಲ್ಲಿ ಸಪ್ತಮ ಭಾಗ್ಯದಲ್ಲಿ ಕುಜನು ಚತುರ್ಗ್ರಹವಾಗಿ ಈಚನಾಗಿರ್ತಕ್ಕಂಥದ್ದು, ವ್ಯಯದಲ್ಲಿ ಕೇತುಗ್ರಸ್ತ ಶನಿ ಇರ್ತಕ್ಕಂಥ ಲಗ್ನ ಆದ್ರಿಂದ ಅದು ಬಾಧಾ ಲಗ್ನ ಅಂತ ಕರೀತಾರೆ ಜ್ಯೋತಿಷ್ಯದಲ್ಲಿ. ಹಾಗಾಗಿ ಅದು ಅಷ್ಟು ಒಳ್ಳೇದಲ್ಲ. ಮಧ್ಯಾಹ್ನ 12 ರಿಂದ 12:30 ಇದ್ದಿದ್ರಲ್ಲಿ ಚೆನ್ನಾಗಿತ್ತು. ಇದರ ಈಗ ಎಲ್ಲ ಕಡೆ ಶತ್ರುಭೀತಿ ಏನೋ ಒಂದು ರೀತಿಯ ಅಭಿಚಾರ ದೋಷಗಳು ಅಂತ ಏನ್ ಕರಿತೀವಿ ಆ ರೀತಿಯ ಸಮಯ ಸರ್ಕಾರಕ್ಕೂ ಸರ್ಕಾರದಲ್ಲಿರ್ತಕ್ಕಂಥವ್ರಿಗೂ ನಡೀತಾ ಇರೋದ್ರಿಂದ ಸರ್ಕಾರವೂ ಅಸ್ತಿತ್ವದಲ್ಲಿ ಹಿಂದೆ ಇರೋದ್ರಿಂದ ಆಗ ದೈವ ಸಹಾಯವನ್ನು ಕೋರ್ಬೇಕು ಅಂತ ಅಂತ ಒಂದು ಒಳ್ಳೆಯ ಮುಹೂರ್ತ, ಒಳ್ಳೆಯ ಒಂದು ಬಲ ಇರತಕ್ಕಂಥ ಸಮಯದಲ್ಲಿ ತಗೊಳ್ಳೋದ್ರಿಂದ ಶತ್ರು ಪರಾಸ್ತ, ಶತ್ರು ವಿಜಯ ಮತ್ತು ದೀರ್ಘಕಾಲಿಕವಾಗಿರ್ತಕ್ಕಂಥ ಆರೋಗ್ಯ ಸೌಭಾಗ್ಯವನ್ನು ಪಡಿತಕ್ಕಂಥದ್ದು ಮುಹೂರ್ತ ಅಂತ ಹೆಸರು. ಅದಕ್ಕೆ ಪೂರಕವಾಗಿರ್ತಕ್ಕಂಥ ಸಮಯ ಈ ಸಾಯಂಕಾಲ ಇಲ್ಲ. ಯಡಿಯೂರಪ್ಪನವರಿಗಾಗ್ಲಿ ಹೊಸ ಸರ್ಕಾರ ಮಾಡುವ ವಿಷಯದಲ್ಲಾಗಲಿ ಇವತ್ತಿಗಿಂತ ಒಳ್ಳೆಯದು ನಾಳೆನೂ ಇಲ್ಲ. ಭಾನುವಾರ ಚೆನ್ನಾಗಿತ್ತು, ಏಕಾದಶಿ ಸಿಗ್ತದೆ, ಉಚ್ಚದಲ್ಲಿ ಚಂದ್ರ ಇರ್ತಾನೆ, ಭಾಗ್ಯದಲ್ಲಿ ಗುರು ಇತ್ಯಾದಿ ಅನೇಕ ಶುಭಯೋಗಗಳು ಭಾನುವಾರ ಸಿಗ್ತಾ ಇತ್ತು. ಇವರು ಸ್ವಲ್ಪ ಅರ್ಜೆಂಟ್ ಮಾಡಿದ್ರ ಅಂತ ನಮ್ಮ ಭಾವನೆ. ಆದ್ರೆ ಅವರವರ ಒತ್ತಡ ಅವರವರೇ ಬಲ್ಲರು ಅಂತ ಹೇಳೋ ಪ್ರಕಾರ ನಾವು ಇರುವ ಜ್ಯೋತಿಷ್ಯದ ಆಧಾರದಲ್ಲಿ ನಮ್ಮ ಪ್ರಕಾರ ಇವತ್ತು 12 ರಿಂದ 12:30 ಮಾಡಿದ್ರೆ ಇದ್ದಿದ್ದಲ್ಲಿ ಒಳ್ಳೇದಿತ್ತು. ಸಂಜೆ ಮೇಲೆ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಬಾಧೆಯೇ ಮುಂದುವರಿತದೆ. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಲೈಕ್ ಮಾಡಿ, ನಮ್ಮ ಅನಘವಾಣಿಯನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಬಟನ್ ಒತ್ತಿ.